ಸರ್ ನಮಸ್ತೆ ಗುರುಜಿ. ನಿಮ್ಮಪ್ಪ ಗುರುಜಿ ಆಹಾರತ್ರ ಓಕೆ ಸರ್. ನಿಮ್ಮಿಂದ ಎಷ್ಟು ನಾನು ಒಂದು 6 ತಿಂಗಳಿಂದ ಟ್ರೈ ಮಾಡ್ತೇನೆ ನಿಮ್ಮ ಆಹಾರತ್ರ, ನಿಮಗೆ ಫೋನಲ್ಲಿ ಮಾತಾಡ್ಬೇಕು 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 ಅಂತ. ಅದಕ್ಕೆಲ್ಲ ಟೈಮ್ ಇಲ್ಲ, ಇವಾಗ ಏನ್ ಬೇಕೋ ಹೇಳ್ತಾರೆ ಹೋಗ್ತಾರೆ. ನಾ ಏನಂತ ಹೇಳೋಣ, ಆಹಾರತ್ರ ನಿಮ್ಮ ಹತ್ರ ಮಾತಾಡ್ಬೇಕಾಯ್ತು, ಅದೇ ನನ್ ಖುಷಿ. ನನಗೆ ಏನು ಬೇಡ. ಯಾವ್ರ ಹಿರಿಯರ? ಹಾ ಹಿರಿಯರ ಸರ್. ಹಿರಿಯರ ಹತ್ರ ಹಿರಿಯರ ತರ ನಡ್ಕೊಳ್ಳೋ ಏನಾಯ್ತು? ಮಾತಾಡಿದ್ರಿಂದ ಏನ ಸಿಗತ್ತೆ? ಇಲ್ಲ ಮಾತಾಡ್ಬೇಕನ್ನೋದು ಒಂದು ಕಿಚ್ಚಿತ್ತು ಅವ್ರ ಹತ್ರ ನನಗೆ. ಯಾಕೆ ಮಾತ್ರ ಯಾಕೆ ಕೆಲವೊಂದು ವಿಡಿಯೋ ಹಾಕಿದ್ರಲ್ಲ, ಆ ವಿಡಿಯೋ ಎಲ್ಲ ನೋಡಿ 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 ನನಗೆ ನಿಮ್ಮ ಹತ್ರ ಒಂದೇ ಒಂದ್ಸಲ ಮಾತಾಡ್ಬೇಕನ್ನೋದೇನಿತ್ತು. ನನಗೇನು ಬೇಡ, ಲೈಫಲ್ಲಿ ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಕೈ ತುಂಬಾ ಕೆಲಸ ಇದೆ ದೇವ್ರ ಕೊಡೋಷ್ಟು ನನಗೆ. ನಿಮ್ಮ ಹಿರಿಯೂರಲ್ಲಿ ಹಾ ಭೂಮಿ ಒಳಗೆ ದೇಶಭಕ್ತಿ ಇದೆಯೋ ಕಣ ಕಣದಲ್ಲಿ, ಯಾಕೇಳು? ಯಾಕೇಳ ಗೊತ್ತಿಲ್ಲ ಅವ್ರ ಹತ್ರ ಅಂತದ್ ನಿಮ್ಮಲ್ಲಿ ಇರದೇ ಇರತ್ತೇನ. ನಿಮ್ಮೂರಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರು, ಅವ್ರ ಊಹೆ ಕೂಡ ಮಾಡಿರ್ಲಿಲ್ಲ ಡ್ಯಾಮ್ ಕಟ್ಟಿದ್ರು. ಕಟ್ಟಿದವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಟ್ಟಿ ಒಂದ್ ದಿವಸ ಮೇಲ್ಗಡೆಯಿಂದ ಫೋಟೋ ತೆಗೆದ್ರೆ ಭಾರತದ ಮ್ಯಾಪ್ ತರ ಇತ್ತು ಆ ನೀರ್ ನಿಂತಿರೋದು. ವಾಣಿ ವಿಲಾಸ ಸಾಗರ, ವಾಣಿ ವಿಲಾಸ ಸಾಗರ. ಗಾಬರಿ ಆಗ್ಬಿಟ್ರು ಜನ. ಹೆಂಗೋ ಅದು ನಿಮ್ಮೂರಿನ ಮಣಿ ಮಣ್ಣಿನ ಕಣ ಕಣದಲ್ಲೂ ದೇಶಭಕ್ತಿ ಇದೆಯೋ ಇಲ್ಲಿಯವರವ್ರೆ? ಅವ್ರ ಹತ್ರ ನಿಮ್ಮನ್ನ ಇಲ್ಲಿ ಸಿಕ್ತೀರ, ಒಂದ್ಸಲ ಮೀಟ್ ಆಗ್ಬೇಕು ಅವ್ರ ಹತ್ರ. ನೀವೆಲ್ಲ ಬಿಡು, ದೇವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕಬ್ಬಿನ ಜ್ಯೂಸು ಕುಡಿದಿದ್ಯಾನ? ಕುಡಿದಿದ್ದೀನಿ ಅವ್ರ ಹತ್ರ. ಮತ್ತೆ ಕಬ್ಬನ ಕುಡ್ಕೊಂಡು ಹೋಗ್ಲಿಲ್ಲ? ಕಬ್ಬು ಹೆಂಗಿದೆ ನೋಡೋಣ ಅಂತ. ಟೈಮ್ ಸಿಗ್ಲಿಲ್ಲ, ನಾವು ಮಾಡ್ತಿರೋದು ಡ್ರೈವಿಂಗ್ ಕೆಲಸ. ಮತ್ತೆ ಅದಕ್ಕೆ ಸುಮ್ನೆ ಇರು. ಅಲ್ಲಿ ಅಲ್ಲೇ ಬಿದ್ದಿರೋ ಪಿಪ್ಪಿನ ಥ್ಯಾಂಕ್ಸ್ ಕೂಡ ಹೇಳಲ್ಲ ನೀವು, ಹಂಗೆ ಜ್ಯೂಸ್ ಕುಡ್ದು ಹೋಗ್ತಾ ಇರ್ತೀರಿ. ಅಷ್ಟು ಅದನ್ನ ಕಲ್ತ್ಕೊಳ್ಳಿ ಪಾಪ. ಅದು ಮಿಷನ್ ಒಳಗ್ ಹೋಗಿ ತುಂಬಾ ನೊಂದು ಬೆಂದು ಅದನ್ನ ಒಂದ್ಸಲ ಅಲ್ಲ, ಇವರು ದುಡ್ಡುಗೋಸ್ಕರ 2 ಸಲ 3 ಸಲ ಮಿಷನ್ ಅಲ್ಲಿ ಹಾಕ್ತಾರೆ. ಅಂತ ಪಿಪ್ಪಿ ಅಲ್ಲೇ ಬಿದ್ದಿರುತ್ತೆ, ಅದ್ರ ಕಡೆ ತುಳ್ಕೊಂಡು ಹೊಟ್ಟೋಗ್ತೀರಿ ನೀವು. ಆದ್ರೆ ಅದಕ್ಕೊಂದ್ಸಲ ಧನ್ಯವಾದ, ನೀನ್ 6 ತಿಂಗಳು ಬೆಳೆದು ನನ್ಗೆ ಒಳ್ಳೆ ರಸ ಕೊಟ್ಟೆ ಅಂತ ಹೇಳಿದಿರೋ ನೀವು ಕತ್ತೆಗಳು. ಹೇಳಿಲ್ಲ ಯಾರ ಹತ್ರ. ಕತ್ತೆ ಕಾಯೋಗು ಫೀಲಿಂಗ್ ಬರುತ್ತೆ. ಹೋಗ್ಲಿ, ಕುಡ್ದ ಹಾಲಿಗೆ ಕಣ್ಣಿಗೆ ಕಂಡ ಹಸುವಿಗೆ ಗೌರವ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ಅಯ್ಯ ಗೋ ಹತ್ಯೆ ನಿಲ್ಲಿಸ್ಬೇಕು, ನಿಲ್ಲಿಸಬಾರ್ದು, ನಿಲ್ಲಿಸ್ಬೇಕಾ ಬೇಡವಾ? ಇಬ್ರು ಹಾಲು ಕುಡಿತಾ ಇರ್ತಾರೆ, ಇಬ್ರು ಕಾಫಿ ಕುಡಿತಾ ಇರ್ತಾರೆ, ಇಬ್ರು ಅದರದೇ ಹಾಲು ಕುಡಿತಾ ಇರ್ತಾರೆ. ನಿಲ್ಲಿಸ್ಬೇಕಾ ಬೇಡವಾ, ಗೋ ಹತ್ಯೆ ಮಾಡ್ಬೇಕಾ ಬೇಡವಾ ಅಂತ ಡಿಸ್ಕಷನ್ ಮಾಡದಾನ ಕತ್ತೆ? ಯಾರು ಹಾಲು ಕುಡಿತಾರೋ ಅವ್ರಿಗೊಂದು ಧನ್ಯವಾದ ಹೇಳಕ್ಕಾಗಲ್ವೇನೋ? ನೋವು ಕೊಡದೆ ಬದುಕಮ್ಮ, ನೋವು ತಗೊಳದೆ ಬದುಕಮ್ಮ ಅಂತ ಹೇಳಕ್ಕಾಗಲ್ವೇನೋ ಹಾಲು ಕೊಟ್ಟವ್ರಿಗೆ? ಓ ಅದು ಪ್ರಾಣಿ ಹಿಂಸೆ ಮಾಡಬಾರ್ದು, ಏ ಇನ್ನೇನ್ ತಿನ್ನಕಾಗತ್ತೆ ಅಂತ ಇನ್ನೊಬ್ಬ ಅಲ್ವೋ. ತಾಯಿಗೆ ಎಲ್ಲಾರನ್ನು ಹೋಲ್ಸಕಾಗತ್ತೇನ? ಆಗಲ್ಲ ದೇವರ ಹತ್ರ. ತಾಯಿಯಲ್ಲೇನೋ ಭಾರತೀಯ 130 ಕೋಟಿ ಜನಸಂಖ್ಯೆಗೆ ಹಾಲು ಉಣಿಸುತ್ತಿರುವಂತಹ ಗೋಮಾತೆ, ಅದರಲ್ಲೂ ನಾನು ಹಿರಿಯೂರನ್ನ ಇಷ್ಟಪಡ್ತೀನಿ. ಯಾಕೆ ಹೇಳು? ಹಿರಿಯೂರಲ್ಲಿ ಇಂದಿಗೂ ಅಮೃತ್ ಮಹಲ್ ತಳಿಯ ಅದನ್ನ ಏನಂತಾರೆ ನೀವು ಗೋಶಾಲೆಗಳಿದೆ. ಯಾವಾಗ ಮದಕರಿ ನಾಯಕ ವೀರ ಮದಕರಿ ನಾಯಕನ ಕಾಲದಿಂದಲೂ ಕರೆಕ್ಟ್ ಕರೆಕ್ಟ್ ಅಲ್ಲೇ ಗೋಶಾಲೆಗಳು ಈಗ ಉಟ್ಕೋತಾ ಇದೆ ಅಂತ ಇಟ್ಕೋ. ಆ ಗೋಶಾಲೆಗಳು ಕೂಡ ಪಾಲಿಸದೆ ಇರೋ ನಿಯಮ ಪಾಲಿಸ್ತಾ ಇದಾರೆ. ಹೋಗ್ಲು ನಿಮ್ಮೂರು, ಅದಿನ್ನೇನಂತಾರ ಹೇಳ ನಿಮ್ಮೂರಿನ ಗೋಶಾಲೆಗಳನ್ನ ಹಳೆ ಕಾಲದ ಗೋಶಾಲೆ ಅಂತಾನೆ ಕರೀತಾರೆ ಅವ್ರ ಹತ್ರ. ಇಲ್ವೋ ಹಳೆ ಕಾಲದ್ದು ವೀರ ಮಧುಕರಿ ನಾಯಕರ ಕಾಲದ್ದು ಗೋಶಾಲೆಗಳಿದೆ, ಅಮೃತ್ ಮಲ್ಲಿ ತಳಿದು, ಅಮೃತ್ ಮಹಲ್ ತಳಿದು, ಅದನ್ನ ಏನೋ ಅಂತೀರಿ ನೀವು, ತಪ್ಪಲು ಕೊಪ್ಪಲು ಕೊಪ್ಪಲು ಅಂತ ಏನೋ ಅಂತೀರಿ ನೀವು. ಕೊಪ್ಪಲು ಅನ್ನೋದು ಹಾಸನ ಕಡೆ. ಇನ್ನೇನ್ ಅಂತೀರಿ ನೀವು? ನಾವು ಗೋಶಾಲೆನೆ ಅಂತೀವಿ. ಇಲ್ಲೋ ಕೊಟ್ಟಿಗೆ ಕೊಟ್ಟಿಗೆ ಇಲ್ವೋ ಕತ್ತೆ? ನೂರಾರು ಸಾವಿರಾರು ಹಸುಗಳು ಇರುತ್ತೆ ಅವ್ರದ್ದು, ಹಳ್ಳಿಗಳ ಹಳ್ಳಿಗಳೇ ಅದೇ ಕೆಲಸ ಮಾಡ್ತಾರೆ. ಅದನ್ನೇನಂತಾರೆ ಅದು ಏನಂತಾರೆ ಹತ್ರ ಬರ್ತಾ ಇಲ್ಲ. ಹೋಗಿ ಒಂದ್ ದಿವಸ ಅವ್ರ ಜೊತೆ ಮಲ್ಕೊಂಡ್ ಬಾ, ಗೋವುಗಳ ಜೊತೆ ಬುದ್ಧಿ ಬರುತ್ತೆ.
ಇಲ್ಲ ಅದ್ರ ನಾವು ಸಾಯ ಈ ನಾವು ಸಾಕಿದೀವಿ ಮೇಯಿಸಿದೀವಿ ಹಂಗಲ್ವೋ ನಿಂದ ಬೇರೆನ ನೀನ್ ಒಂದು ಎರಡು ಹಾಲ್ಗೋಸ್ಕರ ಸಾಕ್ತಿ ಅವ್ರು ಅದ್ರ ಹಾಲು ಕೂಡ ಮುಟ್ಟೋದಿಲ್ಲ ಹಂಗ ಸಾಕ್ತಾರೆ ಅದ್ರ ಮರಿಗಳಿಗೆ ಬಿಟ್ಟು ಬಿಡ್ತಾರೆ ಅದನ್ನ ಅಲ್ಲಲ್ಲಿ ಇದೆ ಚಿತ್ರದುರ್ಗದಲ್ಲಿ ಮಾತ್ರ ಅದು ಕರ್ನಾಟಕದಲ್ಲಿ ಕಂಡು ಬರುತ್ತೆ ಸುಮಾರು 500 ವರ್ಷಗಳಿಂದ ಹಂಗೆ ನಡ್ಕೊಂಡ್ ಬಂದಿದೆ ವಿಜಯನಗರ ಸಂಸ್ಥಾನದಿಂದಾನು ಇದೆ ಅವರು ಹಸುನ ಹೆಂಗೆ ನೋಡ್ಕೋತಾರೆ ಅಂದ್ರೆ ಈಗಾಲದ ಗೋಶಾಲೆಗಳು ನೋಡ್ಕೊಳಲ್ಲ ಮಗು ಮಕ್ಕಳ ತರ ನೋಡ್ಕೋತಾರೆ ಮನುಷ್ಯರ ತರ ಪೂಜೆಗಳು ನಡೆಯುತ್ತೆ ಹಂಗೆಲ್ಲ ಇವಾಗ ಆಯ್ತಾ ಮಾತಾಡಿದಿಲ್ಲ ನಮ್ದೊಂದು ರಿಕ್ವೆಸ್ಟ್ ಇದೆ ನಾನು ಅಪ್ಪಟ ಶಿವನ ಭಕ್ತ ಯಾವ ರುದ್ರಾಕ್ಷಿ ಹಾಕಿರೋ ಒಳ್ಳೇದಂತ ಏಯ್ ಕತ್ತೆ ಹೋಗ ಶಿವನ ಭಕ್ತ ಆದ್ಮೇಲೆ ಯಾವ ರುದ್ರಾಕ್ಷಿ ಹಾಕಿದ್ರಿ ಬಂಗಾರ ಹಾಕಿದ್ರೆ ತೊಂದ್ರೆ ನಿನ್ಗೆ ರುದ್ರಾಕ್ಷಿ ಹಾಕಿದ್ರೆ ಏನ್ ಸಿಕ್ಕಿದ್ರೆ ಆ ರುದ್ರಾಕ್ಷಿ ಹಾಕೋ ಕೈಗ್ ಬಂದಿತ್ತು ದೇವ್ರು ಕೊಟ್ಟಿದ್ದು ಅಂತ ತಿಳ್ಕೊಂಡ್ ಹಾಕ್ತಾ ಇರು ಅದ್ರಲ್ಲಿ ಒಳ್ಳೇದು ಕೆಟ್ಟದ್ ನೋಡ್ತೀಯ ಕತ್ತೆ ಅಲ್ಲ ಒಂದು ಮೀನ್ ತರ ಇರುತ್ತಲ್ಲ ಆ ರುದ್ರಾಕ್ಷಿ ಅದು ಅದು ಭದ್ರಾಕ್ಷಿ ಅದು ಭದ್ರಾಕ್ಷಿ ಸಂಬಂಧಿಸಿದ್ದು ರುದ್ರಾಕ್ಷಿ ಯಾವಾಗ್ಲೂ ಗುಂಡಿಗಿರುತ್ತೋ ಕತ್ತೆ ಅದು ಬಾರೆ ಹಣ್ಣು ಅಂತ ಬರುತ್ತಲ್ಲ ಒಂದು ಮಾಡ್ತಾರೆ ಅಂತ ಕೆಲವು ಜನ ಹೇಳ್ತಾರೆ ಇಲ್ಲ ಗುಂಡಿಗಿರುತ್ತೆ ಅದು ರುದ್ರಾಕ್ಷಿ ಹಾಕು ಪಂಚಮುಖಿಯಿಂದ ಶುರು ಮಾಡು ಪಂಚಮುಖಿಯಿಂದ ಶುರು ಮಾಡು ಓಕೆ ಓಕೆ ಥ್ಯಾಂಕ್ ಯು ಅದರ ಹತ್ರ ಮಾತಾಡಿದಕ್ಕೆ